ಬಟ್ ರವಿ ಬೊಪ್ಪಣಗೆ ಒಂದು ಖುಷಿ ಏನು ಅಂದರೆ ಇಟ್ ಸ್ಟಾರ್ಟೆಡ್ ವಿತ್ ಕಿಚ್ಚ ಸುದೀಪ್. ಈಗ ಪಿಕ್ಚರಲ್ಲಿ ಬರೋದು ಕೊನೆಯಲ್ಲಿ ಅವರು, ಆದರೆ ಶೂಟಿಂಗ್ ಶುರುವಾಗಿದ್ದು ಅವರಿಂದ ಸಿನಿಮಾ ಸ್ಟಾರ್ಟ್ ಆಯ್ತು ಇವತ್ತು. ಅದೊಂದು ಒಳ್ಳೆಯ ಗುಣ. ಆಮೇಲೆ ಇಡೀ ಸಿನಿಮಾನ ಅದೇನೇ ನಾನು ಬಿಗಿನಿಂಗಿಂದ ಮಾಡ್ಕೊಂಡು ಬಂದರೂ ಕೂಡ ಆ ಸಿನಿಮಾ ಹೈಲೈಟ್ ಆಗೋದೇ ಯಾವಾಗ ಸುದೀಪ್ ಬಂದಾಗ ಮಾತ್ರ ಆ ಸಿನಿಮಾಗೆ ಒಂದು ಹೈಲೈಟ್, ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ಹೋಗುತ್ತೆ ಮೇಲೆ. ಅದು ಯಾರು ಮಾಡೋದು ಅನ್ನೋ ಪ್ರಶ್ನೆ ಇರಲಿಲ್ಲ. ನಾನು ಹೋಗಿ ಫಸ್ಟ್ ಡೈರೆಕ್ಟಾಗಿ ಫಸ್ಟ್ ಫೋನ್ ಮಾಡಿದ್ದೆ ಸುದೀಪ್ಗೆ, ಈ ಥರ ಇದೆ ಮಾಡಬೇಕು ಅಂತ ಕೇಳಿದಾಗ ಒಂದೇ ಒಂದು ಮಾತು, ಯಾವಾಗ ಬರಬೇಕು ಇಲ್ಲಿಗೆ ಬರಬೇಕು. ಅದು ಕೇಳು ಆಯಿತು, ಅದು ಬಂದು ಆಯಿತು, ಸಿನಿಮಾ ಮುಗಿದು ಹೋಯಿತು. ಇದೆಲ್ಲ ಒಂದು ಕನಸು ಥರ ಕಾಣಿಸುತ್ತೆ, ಎಲ್ಲ ಒಂದು ಸೆಕೆಂಡಲ್ಲಿ ಮುಗಿದೋಯ್ತು. ಅದು ಸುದೀಪ್ಗೆ ನನ್ನ ಮೇಲಿರೋ ಅಭಿಮಾನ ಪ್ರೀತಿ. ಇವತ್ತು ಒಳ್ಳೆ ದಿವಸ ಸ್ಟಾರ್ಟು ಆಗೋಯ್ತು, ಫಿನಿಷ್ ಆಗೋಯ್ತು. ಅದೇ ದೊಡ್ಡ ಅನ್ಕೊಳ್ಳೋಕ್ಕಾಗಲಿಲ್ಲ ನೆನ್ನೆ ಇವತ್ತು ಅಂದರೆ ಸುದೀಪ್ ಪರ್ಸನ್ ಫಿನಿಷ್ ಆಯ್ತು, ನಂದಲ್ಲ, ಸುದೀಪ್ ಪರ್ಸನ್ ಫಿನಿಷ್ ಆಯಿತು. ಇನ್ನೇನಾದರೂ ಇದ್ದರೆ ಒಂದಷ್ಟು ಪ್ರಶ್ನೆಗಳು ನೀವು ಹಾಕಿ, ಉತ್ತರಗಳು ಬರುತ್ತೆ. ಹೇಗೆ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಸುದೀಪ್ನ ಡೈರೆಕ್ಟ್ ಮಾಡೋದಿದೆಯಲ್ಲ, ಅದರಷ್ಟು ಖುಷಿ ಒಬ್ಬ ಡೈರೆಕ್ಟ್ರಿಗೆ ಸಿಗೋದಿಲ್ಲ. ಏನಂದರೆ ಎನಿ ಪಾರ್ಟ್ ಯು ಗಿವ್ ಹಿಮ್ ಅವ್ರು ಅದರೊಳಗೆ ಇಳಿದುಬಿಡ್ತಾರೆ. ನಾನೇ ಬಂದಿರಲ್ಲ ಲೊಕೇಶನ್ಗೆ, 7 o'clock ಅವ್ರು ಲೊಕೇಶನ್ಗೆ ಕೂತಿರ್ತಾರೆ. ಸಿನಿಮಾ ಮಾಡ್ತೀನಿ ಅಂದಿದ್ದ ದಿವಸ ಸೀನ್ ಪೇಪರ್ ಏನಂತ ಕೇಳ್ತಾರೆ ಅವರು. ಆ ಸೀನ್ ಪೇಪರ್ ಕೊಟ್ಟ ತಕ್ಷಣ ಅದರೊಳಗೆ ಅವ್ರದೇ ಆದ ಒಂದು ಮ್ಯಾನರಿಸಮ್ಸು ಅದೆಲ್ಲ ಸೇರಿಕೊಂಡು ಇನ್ವಾಲ್ವ್ಮೆಂಟ್ ಅಷ್ಟಿರುತ್ತೆ. ನಮಗೆ ಕೆಲಸನೇ ಇರಲ್ಲ ಆ್ಯಕ್ಚುಲಾಗಿ, ಶಾರ್ಟ್ ಇಡೋದು ಅಷ್ಟೇ ಕೆಲಸ, ಏನು ಕೂತ್ಕೊಂಡು ಕರೆಕ್ಷನ್ ಮಾಡೋದು ಅವೆಲ್ಲ ಏನಿರಲ್ಲ. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಒಳಗೆ, ಬಿಕಾಸ್ ಈಸ್ ಹಿಮ್ಸೆಲ್ಫ್ ಎ ಡೈರೆಕ್ಟರ್ ಆಲ್ಸೋ ಆ್ಯಂಡ್ ದ ಇನ್ವಾಲ್ವ್ಮೆಂಟ್ ಇಸ್ ಬಿಗ್. ಒಬ್ಬ ಡೈರೆಕ್ಟರ್ ಕೆಲಸ ಈಸಿ ಆಗೋದು ಯಾವಾಗ ಅಂದರೆ ಒಬ್ಬ ಆ್ಯಕ್ಟ್ರು ಯಾವಾಗ ತಾನು ಇನ್ವಾಲ್ವ್ ಆಗ್ಬಿಡ್ತಾನೋ ನಮಗೆ ಕೆಲಸ ಇರೋದಿಲ್ಲ. ಕರೆಕ್ಷನ್ ಸರ್ ಒನ್ ಮೋರ್ ಸರ್ ಹೇಳೋ ಪ್ರಶ್ನೆನೇ ಇರೋದಿಲ್ಲ ಅಲ್ಲ ಆ್ಯಕ್ಚುಲಾಗಿ. ಯಾಕಂದ್ರೆ ನಾವು ಅಂದ್ಕೊಳ್ಳೋದಕ್ಕಿಂತ ಒಂದು 10% ಅಲ್ಲ, ಇನ್ನು ಜಾಸ್ತಿನ ಮೇಲೆ ಸಿಗ್ತಾ ಇರುತ್ತೆ ನಮಗೆ. ಸೊ ಇನ್ನು ಅವ್ರನ್ನ ಕ್ಯಾಪ್ಚರ್ ಮಾಡೋದು ಹೆಂಗೆ ಅಂತ ಕ್ಯಾಮ್ರಾ ಇಡಬೇಕು ಇವಾಗ. ಆರ್ಟಿಸ್ಟ್ ಯಾವಾಗ ಜಾಸ್ತಿ ನಟನೆ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅವ್ರನ್ನ ಕ್ಯಾಪ್ಚರ್ ಮಾಡಬೇಕು ಇವಾಗ. ಈ ಪ್ರತಿಯೊಂದು ಆ್ಯಂಗಲ್ ಆದಷ್ಟು ಕ್ಯಾಪ್ಚರ್ ಮಾಡೋಕೆ, ಬಿಡೋಕೆ ಮನಸ್ಸು ಬರೋದಿಲ್ಲ. ಆ ಥರ ಒಂದು ಸರಿ ಸುದೀಪ್ನ ಫ್ರೇಮಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬ ಡೈರೆಕ್ಟ್ರಾಗಿ ಫಸ್ಟ್ ಬರೋದು ಖುಷಿ ಆಗ್ಬಿಡ್ತೀವಿ ನಾವು, ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನು ಇನ್ನೊಂದು ಅಷ್ಟು ಸೇರೋಕ್ಕಾಗಲ್ವಾ ಅಂತ ಅನಿಸುತ್ತೆ. ಬಟ್ ನಾವು ಕೇಳಿರೋದು ಗೆಸ್ಟು, ಸ್ಪೆಷಲ್ ಅಪಿಯರೆನ್ಸು. ಆದರೆ ಅಷ್ಟರಲ್ಲಿ ಎಷ್ಟು ಫಾಸ್ಟಾಗಿ ತೆಗಿಯೋಕ್ಕಾಗತ್ತೆ ಅಂದರೆ ನೆನ್ನೆಯಿಂದ ಎಷ್ಟು ಓಡಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ನಿಂತೇ ಇಲ್ಲ ನಾನು, ಇದು ಸಾರಿ ಕೂತೇ ಇಲ್ಲ, ಹಂಗೆ ಓಡಾಡಿದ್ದೀನಿ ನಾನು. ಆದರೆ ಅವ್ರಿಗೆ ಆ ಟೈಮಲ್ಲೂ ಮಾಡಿ ಕಳಿಸ್ಬೇಕು, ಅದನ್ನು ಅಡ್ವಾಂಟೇಜು ತೊಗೋಬಾರ್ದು. ಅಟ್ ದ ಸೇಮ್ ಟೈಮ್ ಅದರ ಬ್ಯೂಟಿ, ಅವರು ಬಂದಿದ್ದ ಪರ್ಪಸ್ ಸಾಲ್ವ್ ಆಗಬೇಕು ಸಿನಿಮಾಗೆ. ಒಂದು ಸುಮ್ಮನೆ ಒಂದು ಆರ್ಟಿಸ್ಟ್ನ ಕರ್ಕೊಂಬರೋದು ಮುಖ್ಯ ಅಲ್ಲ, ಒಂದು ಪರ್ಪಸ್ ಸಾಲ್ವ್ ಆಗಬೇಕು ಯಾವಲ್ಲ ಸಿನಿಮಾಗೆ. ಆ ಪರ್ಪಸ್ ಅಲ್ಲ ಈ ಪಿಕ್ಚರ್ಗೆ ಏನಾದರೂ ಒಂದು ಸ್ಟೆಪ್ ಮೇಲೆ ಹೋದರೆ ಅದು ಇಟ್ ಈಸ್ ಮೈ ಸನ್, ಮೈ ಎಲ್ಡರ್ ಸನ್ ಈಸ್ ದಿ ಮೈನ್ ರೀಸನ್. ಆ್ಯನ್ಸರ್ ನಾನು ಹೇಳ್ಬೇಕೇನ್ರಿ? ಆ್ಯಂಡ್ಸಮ್, ಆ್ಯಸ್ ಮೆನಿ ಆ್ಯಕ್ಸ್ ಈಸ್ ಆಸಮ್, ಎವ್ರಿಥಿಂಗ್. ಅದೆಲ್ಲ ಏನು ಹೇಳೋದೇ ಬೇಕಾಗಿಲ್ಲ. ಅದು ಆಮೇಲೆ ಅದ ಸ್ಟ್ರಕ್ಚರ್ ಹೈಟ್ ಇದೆಯಲ್ಲ, ಹೈಟ್ ಎಲ್ಲ ಬಂದ್ರೇ ಅನಿಸುತ್ತೆ. ಅಂದರೆ ನಾವು ಏನೇ ಸಿನಿಮಾ ಅಷ್ಟೊತ್ತು ಮಾಡಿದರೂ ಕೂಡ ಒಂದು ಸಿನಿಮಾ ನಾನು ಹೇಳ್ದಲ್ಲ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ದಟ್ ಕ್ಲೈಮ್ಯಾಕ್ಸ್ ಒಂದು 20 minutes ಇಸ್ ಎ ವೆರಿ ಬಿಗ್ ಪೋರ್ಷನ್ ಆಫ್ ದಿಸ್ ಫಿಲ್ಮ್. ಅದು ಈ ಕಮ್ಸ್ ಇಟ್ ಟೇಕ್ಸ್ ಅವ್ರ ದಿ ಓಲ್ ಫಿಲ್ಮ್. ನಾವೇನೇ 2.5 ಗಂಟೆ ಸಿನಿಮಾ ಮಾಡಿದ್ರು ಕೂಡ ಆ 10 minutesನ ಇಡೀ ಸಿನಿಮಾನ ಒಬ್ಬರು ಹೈಲೈಟ್ ಮಾಡೋದಿದೆಯಲ್ಲ, ಅದು ಸ್ಟೇಚರ್ ಬೇಕು, ಆ ಹೈಟ್ ಬೇಕು, ಪರ್ಸ್ನಾಲಿಟಿ ಬೇಕು, ಆ ವಾಯ್ಸ್ ಬೇಕು, ಅದೆಲ್ಲ ಫುಲ್ಫಿಲ್ ಮಾಡೋದು ನನಗೆ ಕಣ್ಣು ಕಾಣಿಸಿದ್ದು ನನ್ನ ಮಗನೇ. ರವಿ ಬೊಪ್ಪಣ ಎರಡು ಕ್ಯಾರೆಕ್ಟರ್ ಹೇಗೆ? ರವಿ ಬೊಪ್ಪಣ ಒಬ್ಬನೇ, ಎರಡು ಒಂದೇನಾ? ರವಿ ಪ್ಲಸ್ ಬೊಪ್ಪಣ ಅನ್ಕೊಂಡಿದ್ದೆ. ಬೊಪ್ಪಣ ನಮ್ಮ ಅಪ್ಪ ಸತ್ತೋಗಿರ್ತಾರೆ ಅದರಲ್ಲಿ, ಹೆಸರು ಜಾಯಿನ್ ಆಗಿ ರವಿ ಬೊಪ್ಪಣ್ಣ ಅಂತ. ಕೂರ್ಗಲ್ವಾ ಸಿನಿಮಾ, ರವಿ ಬೊಪ್ಪಣ್ಣ ಅದು, ಅದರಿಂದ ರವಿ ಬೊಪ್ಪಣ್ಣ ಅಂತ. ಕಾಂಬಿನೇಷನ್ ಇಲ್ಲ, ಕಾಂಬಿನೇಷನ್ ಬರೋದಿಲ್ಲ ಸಿನಿಮಾದಲ್ಲಿ, ಅದೇ ಬ್ಯೂಟಿ ಅದರಲ್ಲಿ. ಅದು ನಿಮ್ಗೆ ರಿವೀಲ್ ಮಾಡೋಕ್ಕಾಗಲ್ಲ ಅದು. ಬಟ್ ರವಿ ಬೊಪ್ಪಣ್ಣ ಸ್ಟ್ಯಾಂಡ್ಸ್ ಔಟ್ ಇನ್ ಇಸ್ ವಾಯ್ಸ್, ನನ್ನ ಧ್ವನಿಯಾಗಿ ಬಾ ಅಂತಲೇ ಫಿನಿಷಿಂಗ್ ಕೊಟ್ಟಿರೋದು ಅದಕ್ಕೆ. ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅದರ ವ್ಯಾಲ್ಯೂ ಗೊತ್ತಾಗತ್ತೆ, ಅದು ಅದ್ರ ಫೀಲೇ ಬೇರೆ. ದ ಎಕ್ಸೈಟ್ಮೆಂಟ್ ಆಫ್ ದಿ ಕ್ಲೈಮ್ಯಾಕ್ಸ್ ಇಸ್ ವೆರಿ ಡಿಫ್ರೆಂಟ್.